ಜನಸಂಖ್ಯೆ ಕಡಿವಾಣ ಹಾಕಿದ್ರೆ ಈ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಮನಸ್ಸಲ್ಲಿ. ಅಚ್ಚೆ ದಿನ ಆತ ಕಬ್ಬಾತ ಮೋದಿ ಸರ್ಕಾರನ ಸರ್ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ಇದ್ರಲ್ಲಿ ಕೈ ಮುಗಿದ್ಬಿಟ್ಟು ಅವನಿಗೆ ಅಡ್ಡ ಬಿದ್ಬಿಟ್ಟು ಹೋಗ್ಬೇಕು ಅವನಿಗೆ. ನಮ್ಮ ಖಾತೆಗೆ 15 ಲಕ್ಷ ಹಾಕ್ತೀನಿ ಅಂದ್ರೂ ಅದು ಹಾಕಿಲ್ಲ ಸರ್. ಯಾವ ಸರ್ಕಾರ ಮುಖ್ಯ ಇಲ್ಲ, ಒಳ್ಳೆ ಮನುಷ್ಯ ಬಂದು ಅವ್ರಿಗೂ ಮಾನವೀಯತೆ ಇರ್ಬೇಕು ಸರ್. ಫಸ್ಟ್ ಆಫ್ ಆಲ್ ಫಸ್ಟ್ ಜನಸಂಖ್ಯೆ ಕಮ್ಮಿ ಮಾಡ್ಬೇಕು ಸರ್. ಅಚ್ಚೆ ದಿನ ಅಂದ್ಬಿಟ್ಟು ಇವರು ಅದೇ ಒಳ್ಳೆ ದಿನ ತನ್ಸ್ಬಿಟ್ರಿ ಇಷ್ಟು ದಿವಸ. ಡೆಮೋಕ್ರಸಿ ಅನ್ನೋದು ಬಂದ್ಬಿಟ್ಟು ಪೊಲಿಟಿಷಿಯನ್ಸ್ ಆಗ್ಬಿಟ್ಟಿದ್ದಾರೆ. ಒಂದು ವರ್ಷಕ್ಕೆ 2 ಕೋಟಿ ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇಲ್ದಂಗೆ ಮಾಡ್ತೀನಿ ಅಂತ ಅವ್ರದ್ದು ಮಾತ್ರ ಬೇಳೆ ಬೇಯಿಸ್ಕೊತಾರೆ ಸರ್. ಸ್ಟವ್ ಆಗಿರೋದೇ ಆಗಿರ್ಬೋದು, ಬೇಯಿಸ್ಕೊಳ್ಳೋದೇ ನಮ್ದಾಗಿರುತ್ತೆ. ಅಸಲಿ BJP ಕಾಂಗ್ರೆಸ್ಸು JDS ಅದು ಹೆಂಗೆ ಆಗಿದೆ ಅಂದರೆ ಸ್ವಾಮಿ ಅಯ್ಯಪ್ಪ ಅಂತ ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಎಲ್ಲೋ ಒಂದು ಕಡೆ ಇರುತ್ತೆ. ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಸರ್. ಬೆಲೆ ಏರಿಕೆ ಅನ್ನೋದಕ್ಕಿಂತ ಬೆಲೆ ಏರಿಕೆ ಆಗಿದೆ ಕರೆಕ್ಟು, ಆ ಬೆಲೆಗೆ ತಕ್ಕಂಗೆ ನಾವು ದುಡಿಬೇಕಲ್ವಾ ಸರ್. ದುಡಿಮೆನೆ ಇಲ್ದಂಗೆ ಆಗ್ಬಿಡಿದೆ ಇವಾಗ ಲಾಕ್ಡೌನ್ ಟೈಮಲ್ಲಿ. ಏನೋ ಹೇಳ್ತಾ ಇದ್ರು, ಮೊನ್ನೆ ನಾನು ನ್ಯೂಸ್ ನೋಡಿದೆ, ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು ಇವಾಗ 2 ಕೋಟಿ ಒಂದು ವರ್ಷಕ್ಕೆ 2 ಕೋಟಿ ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇಲ್ದಂಗೆ ಮಾಡ್ತೀನಿ ಅಂತ. ನಾನಿನ್ನು ನಾನು ಮಾಡಿರೋದು PO, ಫಸ್ಟ್ PO ಡ್ರಾಪು ರಾಮಯ್ಯ ಕಾಲೇಜು. ಬಟ್ ನಾನು ಟ್ರೈ ಮಾಡಿದ್ದೀನಿ, ನಾವು ಕೆಲಸ ಮಾಡಿದ್ರೆ ನಾವು ನಮ್ಮದು ಇದು ಕೆಲಸ ಇಲ್ಲ ಅಂದರೆ ನಾವು ಒಂದು ಶ್ರಮೆ ಪಡೆದಿಲ್ಲ ಅಂದರೆ ಯಾವುದು ಬರೋಲ್ಲ. ನಾನು ಒಪ್ಕೊತೀನಿ ಅದನ್ನು. ಬಟ್ ಏನೋ ನಾವು ಒಂದು ಕಡೆ ಒಂದು ನಮಗೆ ನಂಬಿಕೆ ಇರುತ್ತೆ, ನಮ್ಮದು ಒಂದು ಸರ್ಕಾರ, ನಮ್ಮದು ಒಂದು ಗೌರ್ಮೆಂಟ್ ಇದೆಯಪ್ಪ. ಇವಾಗೆಲ್ಲ ನಾನು ತಿಳ್ಕೊಂಡಂಗೆ ನಾನು ಗೂಗಲಲ್ಲಿ ಒಂದು ಯಾವುದೇ ಒಂದು ಇದರಲ್ಲಿ ನೋಡ್ದಂಗೆ ಯಾವುದೇ ಒಂದು ಕಂಟ್ರಿಲಾಗಲಿ ಫಸ್ಟು ಅವ್ರ ತಂದೆದೇ ಇದನ್ನು ಕೊಡ್ತಾರಲ್ಲೋ ಎಜುಕೇಷನ್ ಅನ್ನೋ ಇಂಥ ಬಂದಾಗ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಅವ್ರಿಗೇನು ಅವ್ರ ವ್ಯವಸ್ಥೆ ಅವ್ರೇನಿದೆ ಅವ್ರದ್ದೇನು ಟ್ಯಾಲೆಂಟ್ ಇದೆ ಅದಕ್ಕೊಂದು ಗುರುತಿಸಿ ಅದಕ್ಕೊಂದು ಹೋಗೋ ದಾರಿ ಮಾಡಿಕೊಟ್ರೇ ಅದು ಪ್ರಜಾಕೀಯ ಕರೆಕ್ಟಾ. ಅವಾಗೇ ಪ್ರಜತ್ವ ಬೆಳೆಯೋದು, ಅವಾಗ ಒಂದು ಲೈಫ್ ಅಂತ ಬಿಡೋದು. ಬಟ್ ಇಲ್ಲೇನಾಗಿದೆ ಅಂದರೆ ಅವ್ರದ್ದು ಅವ್ರು ಮಾತ್ರ ಬೇಳೆ ಬೇಯಿಸ್ಕೊತಾರೆ ಸರ್. ಸ್ಟವ್ ಆಗಿರೋದೇ ಆಗಿರ್ಬೋದು, ಬೇಯಿಸ್ಕೊಳ್ಳೋದೇ ನಮ್ದಾಗಿರುತ್ತೆ ಅಷ್ಟು. ಹಂಗಾಗಿದೆ ಬೇಯಿಸೋದು ನಮ್ಮ ನಾವೇನಾಗ್ಬಿಟ್ಟಿದ್ದೀವಿ, ತಪ್ಪಲೇ ಆಗ್ಬಿಟ್ಟಿದ್ರೆ ಅವ್ರು ಅನ್ನಾದ್ರು ಬೇಯಿಸ್ಕೊಬೋದು, ಮುದ್ದೆ ಯಾರು ಬೇಯಿಸ್ಕೊಬೋದು. ಹಂಗಾಗ್ಬಿಟ್ಟಿದೆ ಅವ್ರು ಮುದ್ದೆ ಹಾಕಿ ಮುದ್ದೆ ಬೇಯಿಸಿದ್ರೆ ಮುದ್ದೆ ಆಗಿದೆ, ಅವ್ರು ಅನ್ನ ಹಾಕಿ ಬೇಯಿಸಿದ್ರೆ ಅನ್ನನೇ ಆಗೋದು, ಆ ಥರ ಆಗಿದೆ. ನಾನು SLC ಇಲ್ಲಿಟ್ರೇಟ್ ಅನ್ನಲ್ಲ, ಬಟ್ ಡೆಮೋಕ್ರೆಸಿ ಅನ್ನೋದನ್ನ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತ ನಾನು ಓದಿದ್ದೀನಿ. ಬಟ್ ಇಲ್ಲ, ಅದಿಲ್ಲ ಇಲ್ಲ, ಡೆಮೋಕ್ರೆಸಿ ಅನ್ನೋದು ಬಂದ್ಬಿಟ್ಟು ಪೊಲಿಟಿಷಿಯನ್ಸ್ ಆಗಿಬಿಟ್ಟಿದೆ, ಪೊಲಿಟಿಷಿಯನ್ಸ್ ಡೆಮೋಕ್ರೆಸಿ ಆಗ್ಬಿಟ್ಟಿದೆ. ಇವಾಗ ಯಾವುದೇ ಒಂದು ಏನೇ ಒಂದು ಕೆಲಸ ಆಗಬೇಕಾದ್ರೆ ಒಂದು ನಿನ್ನೆ ನೀವು ನಂಬ್ತಿರಲ್ಲೋ ಒಂದು ಗೆಜೆಟೆಡ್ ಆಫೀಸರ್ ಸೈನ್ಗೋಸ್ಕರ ಹೋಗಿದ್ದೆ, ಅಲ್ಲಿ ಸೈನ್ಗೆ ಹೋದಾಗ ಮೇ ಬಿ ಫ್ರೀಯಾಗೆ ಕೂತಿದ್ದಾರೆ, 2 ಅವರ್ಸ್ ಕಾಯ್ದೀನಿ. ವಾಯ್ಸ್ ರೈಸ್ ಮಾಡ್ಬೋದು, ಇವಾಗ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅದು ಇದು ಅಪ್ಲೋಡ್ ಮಾಡ್ಬೋದು 2 ನಿಮಿಷ. ಬಟ್ ಅದೆಲ್ಲ ಏನು ಅನಿಸುತ್ತೆ ಅಂದರೆ ನಮಗೆ ಭಯ ಅನಿಸುತ್ತೆ, ನಾವು ಮಾಡಿಬಿಡ್ತೀರಿ ಅವ್ರ ಕೈಲಿ ಅಧಿಕಾರ ಇರುತ್ತೆ ಏನು ಮಾಡ್ತಾರೋ ನಮಗೆ ಅನ್ನೋ ಒಂದು ಭಯ ಬರುತ್ತೆ, ಅದೊಂದು ಭಯ ಇರುತ್ತೆ. ಬಟ್ ಇಲ್ಲಿ BJP ಕಾಂಗ್ರೆಸ್ಸು JDS ಅದು ಹೆಂಗೆ ಆಗಿದೆ ಅಂದರೆ ಸ್ವಾಮಿ ಅಯ್ಯಪ್ಪ ಅಂತ ಯಾರೋ ಒಬ್ರು ಹಾಕಿದ್ರು, ನಾನು ನೋಡಿದೆ. ಸ್ವಾಮಿ ಅಂದರೆ ಕುಮಾರಸ್ವಾಮಿ, ಅಯ್ಯಪ್ಪ ಅಯ್ಯ ಅಂದರೆ ಯಡೂರಯ್ಯ, ಅಪ್ಪ ಅಂದರೆ ಸಿದ್ದರಾಮಪ್ಪ. ಹಂಗಾಗಿದೆವ ಸರ್ಕಾರ. ಸೊ ಸರ್, ನನ್ನ ಲೆಕ್ಕಾಚಾರದಲ್ಲಿ ನಾವು ಮಾಡ್ತಾರೋ ತಪ್ಪ ಅವ್ರು ಮಾಡ್ತಾರೋ ತಪ್ಪ ಅನ್ನೋದ್ರ ಕನ್ಫ್ಯೂಷನಲ್ಲೇ ಒಂದಷ್ಟು ಜನ ಇಟ್ಸು ಯೋಚನೆ ಇದೆ. ನಾನು ಇನ್ನೂ ನೀವು ನಂಬ್ತಿರೋಲ್ಲ, ಅಲ್ಲೇ 2 ಎಲೆಕ್ಷನಿಂದ ಓಟೇ ಹಾಕ್ತಿಲ್ಲ ನಾನು, ಆ್ಯಸ್ ಆ್ಯನ್ ಇಂಡಿಯನ್ ಓಟೇ ಹಾಕ್ತಿಲ್ಲ ನಾನು, ಆಗ್ತಾಯಿಲ್ಲ ನಾನು, ನನಗೆ ಇಷ್ಟ ಇಲ್ಲ ಸರ್, ಏನು ಯೂಸ್ ಇಲ್ಲ ಸರ್. ಕರೆಂಟ್ ಬಿಲ್ಲು ಕಟ್ತೀವಿ, ಎಲ್ಲ ಕಟ್ತಾಯಿದ್ರಿ ನಾವು. ಬಟ್ ನನ್ನ ಏನೋ ನಾವು ಒಂದು ಸ್ವಲ್ಪ ಮಧ್ಯಮ ವರ್ಗದವರಾಗಿರೋದಕ್ಕೆ ಏನೋ ನಡೀತೈತೆ, ಅಪ್ಪ ಅಮ್ಮ ಏನೋ ಸಾಕ್ತವ್ರೆ. ಅದು ಇಲ್ಲ ಅಂದರೆ ಭಿಕ್ಷೆ ಬಿಡಬೇಕಷ್ಟೇ ನಮಗಿರೋದು ಅವಶ್ಯಕತೆ. ಬಟ್ ಒಪ್ಕೊತೀನಿ, ಏನೋ ಒಂದು ಲೆಕ್ಕಾಚಾರದಲ್ಲಿ ಸೆಂಟ್ರಲ್ BJP ಇದೆ, ಇಲ್ಲ ಅದಿದೆ ಅದು ಎಲ್ಲ ಕೆಲವ್ರ ಕಡೆ ನಾನು ಕಿವಿ ಕೇಳ್ಕೊಟ್ಟಂಗೆ, BJPಯಲ್ಲಿ ಇದೆ ಇಲ್ಲಿ ಕಾಂಗ್ರೆಸ್ ಇರಬೇಕಾಯಿತು, ಅಲ್ಲಿ ಕಾಂಗ್ರೆಸ್ ಇದ್ರೆ ಇಲ್ಲಿ BJP ಇರಬೇಕಾಯಿತು, ಇಲ್ಲ JDS ಎಲ್ಲಿಂದನೋ ಬರಬೇಕಾಗಿತ್ತು, ಯಾವುದೂ ಇಲ್ಲ ಸರ್. ನನ್ನ ಪ್ರಕಾರ ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಒಳ್ಳೆ ಒಂದು ಓಟ್ ಹಾಕಿದ್ರೆ ದೇಶನೂ ಉದ್ದಾರ ಆಗುತ್ತೆ, ನಾವು ಉದ್ದಾರ ಆಗ್ತೀವಿ, ದೇಶನೂ ಬೆಳೆಯುತ್ತೆ, ಎಲ್ಲೋ ಒಂದು ಕಡೆ ಇರುತ್ತೆ. ನಾನು ಬುದ್ಧಿ ಕಂಡಂಗಿಂದ ಪ್ರೆಸಿಡೆಂಟಾಗಿ JDS ಯಾರನ್ನೂ ನೋಡಿಲ್ಲ, ನಾನು ಹುಟ್ಟಿದಾಗಿಂದ ಬಂದರೆ ಅದೇನೋ ಮೇ ಬಿ ಆಗ್ಬೋದೇನೋ ಅಂತ ಒಂದು ನಂಬಿಕೆ. ಅವಾಗ ಕೇಳಿದ್ದೀನಿ ಸರ್, ನಾನು ಓದಿದ್ದೀನಿ ಸ್ಕೂಲಲ್ಲಿ, ದೇವೇಗೌಡರು ಆಗಿದ್ದಾರೆ, ನಾನು ಓದಿ, ನಾನು ಮಂಜೇಗೌಡ ಗೌಡ್ರೇ. ಬಟ್ ನಾವು ಇವಾಗಿನ ಯೂತ್ ಪೀಳಿಗೆಗೆ ಯಾವುದು JDS ಬಂದಿಲ್ಲ, ಕಾಂಗ್ರೆಸ್ BJPಲೇ ಇದೆ, ಪ್ರೆಸಿಡೆಂಟಲ್ಲೆಲ್ಲ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಯಾವುದು ಕೆಲಸನೂ ಬಂದಿಲ್ಲ. ನಾನು 2008 ಟೆಂತ್ ಮಾಡಿದ್ದು ಗೌರ್ಮೆಂಟ್, ನಾನು 7 ಸತಿ ಪೊಲೀಸ್ ಎಕ್ಸಾಮ್ ಬರ್ದೆ ಸರ್, ಏನು ಮಾಡ್ತೀನಿ ಅದೆಲ್ಲ ಆಗದೆ ಇರೋ ಕೆಲಸ ಅದೆಲ್ಲ. ಸರ್, ನಾವು ಗಾಡಿ ಓಡಿಸೋರು,
ತುಂಬ ತೊಂದರೆ ಆಗಿದೆ. ಡೀಸೆಲು ಪ್ರತಿದಿನ ಇವತ್ತು ಶೆಲ್ಲಲ್ಲಿ ಹೋದರೆ 10 ರೂಪಾಯಿ ಕಮ್ಮಿ, ಮಾಮೂಲಿ ಜಾಗಕ್ಕೆ ಹೋದರೆ 10 ರೂಪಾಯಿ ಜಾಸ್ತಿ, ಅಂದರೆ 4 ರೂಪಾಯಿ 5 ರೂಪಾಯಿ ಸೆಸ್ ಆಗ್ತಾರೆ. ನಾವು ಡೈಲಿ ಜೀವನ ಮಾಡೋದು ಇದರಿಂದ. ಒಂದು ಇವಾಗ ಟೊಮೆಟೊ ಬೆಲೆ, ತರಕಾರಿ ಬೆಲೆ ಇವಾಗ ನಿನ್ನೆ 10 ರೂಪಾಯಿ ಇತ್ತು, ಇವತ್ತು 15 ರೂಪಾಯಿ ಮಾಡಿದ್ದಾರೆ. ನಾವು ಯಾರು ಹೇಳೋಣ ಸರ್ ಇದು? ನಾವು ಹೇಳಿ ಗ್ಯಾಸ್ ಇವಾಗ ನಾವು ದುಡಿದ್ರೆ ತಾನೇ ಮನೆಗೆ ತೊಗೊಳಕ್ಕಾಗೋದು. ಇವಾಗ ದುಡಿದ್ರೆ ಇವಾಗ ನೆನ್ನೆ ಮಿಸ್ಸಸ್ಸು ಒಂದು ತಿಂಗ್ಳಿಗೆ ಒಂದ್ಸತಿ ಒಂದು ಗ್ಯಾಸ್ ಆಗ್ತದೆ. 3 ಜನ ಫ್ಯಾಮಿಲಿ ನಮ್ಮದು, 3 ಜನ ಫ್ಯಾಮಿಲಿಗೆ ಒಂದು ಗ್ಯಾಸ್ ಹಾಕ್ತೀರ ಅನ್ಕೊಳ್ಳಿ. ಅದಕ್ಕೆ ನೆನ್ನೆ 900 ರೂಪಾಯಿ ಇತ್ತು, 900 ರೂಪಾಯಿ 25 ರೂಪಾಯಿ 25 ರೂಪಾಯಿ ಒಂದು ದಿವಸ ಬಿಟ್ಟು ಒಂದು ದಿವಸ ಜಾಸ್ತಿ ಆಗ್ತಿದ್ರೆ ಏನೇಳಿ? ಅಚ್ಚೆ ದಿನ ಆತ ಕಬ್ಬಾತ ನಮ್ಮ ಖಾತೆಗೆ 15 ಲಕ್ಷ ಹಾಕ್ತೀನಿ ಅಂದರೂ ಅದು ಹಾಕಿಲ್ಲ ಸರ್. ಒಂದು ಓಲ್ ನಾ ರೆಕಮೆಂಡ್ ಟೋಲ್ಗೆ ಹೋಗಿ ಸರ್, ಇಲ್ಲಿ ಯಾವುದೂ ಬೇಡ. ಟೋಲ್ಗೆ ಹೋಗಿ ಇದು 80 ರೂಪಾಯಿ ಕೇಳ್ತಾರೆ, 100 ರೂಪಾಯಿ ಕೇಳಿ ಸರ್ ಒಂದು ಟೋಲ್ಗೆ ಹೋಗಿ. ನಾವು ಯಾರು ಹೇಳೋಣ ಇದನ್ನ? ಈ ಪೆಟ್ರೋಲ್ ಆಯಿಲ್ ಒಂದು ಜಾಸ್ತಿ ಆದರೆ ಒಂದು ಕಮ್ಮಿ ಆಗಿರುತ್ತೆ ಒಂದು ದಿವಸ, ಯಾವುದೇ ಕಾರಣಕ್ಕೂ ಕಮ್ಮಿ. ನಮ್ಗೆ ಹೇಳ್ತಾರೆ ಕಮ್ಮಿ ಅಂತ, ಪೇಪರಲ್ಲಿ ಬರುತ್ತೆ ಕಮ್ಮಿ ಅಂತ. ಎಲ್ಲಿ ಬಂದಿದೆ ಕಮ್ಮಿ ಅಂತ ತೋರಿಸಿ ನೋಡೋಣ. ಯಾರಣ ಎಲ್ಲಾಗಿದೆ ತೋರಿಸಿದ್ದೆ, ನೀವು ಹೇಳಿ. ನೀವು ಮೀಡಿಯಾದವರಾಗಿ 4 ಕಡೆ ಹುಡ್ಕೊಂಬನ್ನಿ, ತೋರಿಸಿ ಎಲ್ಲಿದೆ ಅಂತ. ಎಲ್ಲಿ ಕೊಟ್ಟಿದ್ದಾರೆ ಹೇಳಿ, ತೋರಿಸಿ. ಹಾಂ, ನಿಮ್ಮ ಖಾತೆಗೆ 15 ಲಕ್ಷ ಹಾಕ್ತೀನಿ ಅಂದರು, ಹಾಕಿದ್ದಾರ? ಆಮೇಲೆ ಹೇಳಿ ಬೇರೆ ಏನು ಮಾಡಿದ್ದಾರೆ ಹೇಳಿ. ಇವರದೇ ಈಗ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರನೇ ಇದೆ, ಒಂದು ಆಡಳಿತ ಯಾರು ಕೊಟ್ಟಿದ್ದಾರೆ ಹೇಳಿ. ಬನ್ನಿ ಮಾರ್ಕೆಟ್ ನೋಡಿ, ಈ ಬಿ ಜೆ ಪಿ ಸರ್ಕಾರ ಇದೆಯಲ್ಲ ಎಲ್ಲ ನೋಡಿ ಸರ್. ಯಾವ ಸರ್ಕಾರ ಮುಖ್ಯ ಅಲ್ಲ, ಒಳ್ಳೆ ಮನುಷ್ಯ ಬಂದು ಅವ್ರಿಗೂ ಮಾನವೀಯತೆ ಇರಬೇಕು ಸರ್. ಫಸ್ಟ್ ಆಫ್ ಆಲ್ ನಮ್ಮ ದೇಶದ ಇದು ಇದಕ್ಕೆ ನಮ್ಗೆ ಗೊತ್ತಿರೋ ಮಟ್ಟದಲ್ಲಿ ನಾವು ಅನೆಜುಕೇಟ್ ಆಫ್ ಎಜುಕೇಟ್ ಗೊತ್ತಿಲ್ಲ. ಫಸ್ಟು ಜನಸಂಖ್ಯೆ ಕಮ್ಮಿ ಮಾಡಬೇಕು ಸರ್, ಅದೊಂದು ಕಾಯ್ದೆ ತರಬೇಕಂತ ನಮ್ಮ ಮನಸ್ಸಲ್ಲಿದೆ. ಫಸ್ಟು ಜನಸಂಖ್ಯೆ ಇವಾಗ ಕೇರಳಲ್ಲಿ ಒಂದು ಮಾಡಿದ್ದಾರೆ ಗೊತ್ತಾ, ಜನಸಂಖ್ಯೆ ಕಮ್ಮಿ ಅಂತ ಅದೊಂದು ಕಾಯ್ದೆ ತರಬೇಕು ಸರ್. ಜನಸಂಖ್ಯೆಗೆ ಇವಾಗ ಅರ್ಥ ಮಾಡ್ಕೊಳ್ಳಿ, ಒಂದು ಇವಾಗ ಈ ಹುಡುಗ ಒಬ್ಬ ಮದುವೆ ಆಗ್ತಾನೆ, ಈ ಹುಡುಗ ಮದುವೆ ಆಗ್ತಾನೆ, ನನಗೆ ಸಂಸಾರ ಬೆಳೀತದೆ, ನನಗೆ ಬೇಕೇ ಬೇಕು, ನನಗೆ ಬೇಕೇ ಬೇಕದು. ಅದನ್ನೇನು ಮಾಡ್ತಾರೆ, ಅವ್ರನ್ನ ಇದು ಮಾಡ್ತಾರೆ. ನಾನು ಬೇಕೇ ಬೇಕು, ನಾನು 10 ರೂಪಾಯಿ ಕೊಟ್ಟು ದುಡಿತೀನೋ, ಸಾಲ ಮಾಡ್ತೀನೋ, ಇನ್ನೊಂದು ಮಾಡ್ತೀನೋ, ಸಂಸಾರ ಸಾಗಿಸ್ಬೇಕು ನಾನು. ಫಸ್ಟ್ ಆಫ್ ಆಲ್ ಜನಸಂಖ್ಯೆ ಕಡಿವಾಣ ಹಾಕಿದ್ರೆ ಈ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಮನಸ್ಸಲ್ಲಿದೆ ಸರ್. ನೋಡಿ ಇಲ್ಲೇ ನೋಡಿ, ಬೆಳಿಗ್ಗೆ 4:30 ಬಂದಿದ್ದು, ಇನ್ನೂ 300 ರೂಪಾಯಿ ಮಾಡೋಕ್ಕಾಗಿಲ್ಲ. ಪ್ಯಾಸೆಂಜರ್ ಸರ್ ಅವ್ರು ಬರ್ತಾರೆ ಇಲ್ಲ ಅಂತ ಹೇಳೋದ. 58 ರೂಪಾಯಿ ಗ್ಯಾಸು, ಮೈಲೇಜ್ ಎಷ್ಟು ಬರುತ್ತೆ ಸಿಟಿ ಒಳಗಡೆ? 20 ಬರುತ್ತೆ. ಮೀಟ್ರ್ ಮಿನಿಮಮ್ಮೇ ಯಾರೂ ಬರೋಲ್ಲ, ಜಾಸ್ತಿ ಮಾಡಿದ್ರೆ ಎಲ್ಲಿಂದ ಎಲ್ಲಿ ಬರುತ್ತೆ, ಜನ ಎಲ್ಲಿಂದ ಬರ್ತಾರೆ? ಹಾಂ, ಅವ್ರಿಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ ಅಲ್ವಾ? ಏನು ಹೇಳೋಕ್ಕಲ್ಲ ಸರ್ ಇದ್ರ ಬಗ್ಗೆ, ಅವ್ರೇನು ಮಾಡ್ಕೊಂಡು ಹೋಗಲಿ ಅವರಿಷ್ಟ. ಮೋದಿ ಸರ್ಕಾರನ ಸರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ಇಜಲ್ಲು ಕೈ ಮುಗಿದ್ಬಿಟ್ಟು ಅವನಿಗೆ ಅಡ್ಡು ಬಿದ್ದುಬಿಟ್ಟು ಹೋಗ್ಬೇಕು ಅವನಿಗೆ. ಏನು ಹಚ್ಚೇ ದಿನ ಕೊಟ್ಟಾರೆ ಸರ್ ಅವರು? ಏನು ಕೊಟ್ಟವ್ರು ಹೇಳಿ? ಯಾರಿಗೆ ಬಂದಿದೆ ಹಚ್ಚೇ ದಿನ ಅಂತ? ಹಾಂ, ಯಾರಿಗೆ ಬಂದಿದೆ, ಯಾರಿಗೆ ಬಂದಿದೆ ಸರ್? ಹಚ್ಚೇ ದಿನ ಅಂದ್ಬಿಟ್ಟಿವ್ರು, ಅದೇ ಒಳ್ಳೆ ದಿನ ಅಂತ ಅನಿಸ್ಬಿಟ್ರಿ ಇಷ್ಟು ದಿವಸ ಸರ್. ಹಿಂಗೆ ಆದರೆ ಎಲ್ಲ ಮನೆ ಮಟ್ಟ ಬಿಟ್ಬಿಟ್ಟು ರೋಡಿಗೆ ಬಿಡ್ಬೇಕಾಯ್ತದೆ ಅಷ್ಟೇ. ಇವಾಗ ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ ಇಷ್ಟೇ ಸರ್, ಇನ್ನೇನು ಹೇಳೋಕ್ಕಲ್ಲ ಅವ್ರಿಗೆ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.